ಹಾಯ್ ಫ್ರೆಂಡ್ಸ್ ಎಲ್ಲರೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಂದರೆ ಲಾಸ್ಟ್ ವಿಡಿಯೋದು ಕಂಟಿನ್ಯೂಷನ್ ವಿಡಿಯೋ ಇದು. ಲಾಸ್ಟು ನಾವು ತುಮಕೂರಿಂದ ಮಹಾರಾಷ್ಟ್ರ ಕೊಲ್ಲಾಪುರ್ಗೆ ಲೋಡ್ ಮಾಡ್ಕೊಂಡು ಹೋಗ್ತಿದ್ವಿ. ಕೊಲ್ಲಾಪುರ ಪಕ್ಕ ಜೈಸಿಂಗ್ಪುರ ಅಂತ, ಅಲ್ಲಿಂದ ಸಾಂಗ್ಲಿಗೆ ಹತ್ರ ಆಗುತ್ತೆ. ಅದ್ರ ಕಂಟಿನ್ಯೂಷನ್ ವಿಡಿಯೋ ಇದು. ಇವಾಗ ತಾನೇ ನಾನು ಡಾಬಾದಲ್ಲಿ ಮಲಗಿದ್ದೆ, ಇವಾಗ ಎದ್ಬಿಟ್ಟು ಬಂದಿದ್ದೀನಿ. ಒಂದು 15 ಕಿಲೋಮೀಟ್ರ್ ಬಂದಿದ್ದೀನಿ ಅಷ್ಟೇ. ಇವಾಗ ಇಲ್ಲಿ ಟೀ ಕುಡ್ಕೊಂಡು ಬಂದು, ಅಂದರೆ ಅರ್ಲಿ ಮಾರ್ನಿಂಗ್ ಅಲ್ವಾ, ಹಂಗಾಗಿ ಒಂದು ಟೀ ಕುಡ್ಕೊಂಡು ಬಿಟ್ಬಿಟ್ರೆ ನಿದ್ದೆ ಬರೋಲ್ಲ, ಚೆನ್ನಾಗಿರ್ತದೆ. ಬನ್ನಿ ಫಸ್ಟ್ ಟೀ ಕುಡಿಯೋಣ, ಆಮೇಲೆ ಇಲ್ಲಿಂದ ಬಿಡೋಣ. ಗಾಡಿ ಎಲ್ಲಿ ನಿಲ್ಲಿಸ್ಬೇಕಪ್ಪ, ಸೈಡ್ಗೆ ಹಾಕಕ್ಕೆ? ಕಾರ್ ಹೋಯ್ತು, ಇಲ್ಲೇ ಹಾಕ್ಬಿಡೋಣ. ಈ ಟೋಲಿಂದ ಇನ್ನು ಬೆಳಗಾಂ ಇನ್ನೂ 15 ಕಿಲೋಮೀಟ್ರ್ ಇದೆ ಅಷ್ಟೇ. ಫ್ರೆಂಡ್ಸ್, ರೈಟ್ ಸೈಡಲ್ಲಿ ಮಿನಿ ವಿಧಾನಸೌಧ ಕಾಣ್ತು ಅಂದರೆ ನಮಗೆ ಬೆಳಗಾಂ ಬಂದಂಗೆನೆ. ನೋಡಿ, ಇದು ಫುಲ್ಲು ಒಂಥರ ಗುಡ್ಡದಲ್ಲಿ ಕಟ್ಬಿಟ್ಟಿದ್ದಾರೆ ಮೇಲುಗಡೆ. ನೀವು ಆ ಕಡೆ ಬೆಳಗಾಂ ಎಂಟ್ರೆನ್ಸಿಂದ ಈ ಕಡೆ ಎಂಟ್ರಿವರೆಗೂ ನೋಡಿದ್ರೆ ಕ್ಲೀನಾಗಿ ಕಾಣುತ್ತೆ. ಅದು ಸಖತ್ ಹೈಟಲ್ಲಿ ಇದೆ, ಅದು ನೋಡೋಕಂಗೆ ಕಾಣ್ತಾ ಇದೆ ಅಷ್ಟೇ. ನಮ್ಮ ಇಲ್ಲಿ ರೋಡ್ ಕೂಡ ಫುಲ್ ಹೈಟಲ್ಲೇ ಇದೆ, ಅಪ್ಪಲ್ಲಿ ಮುಂದೆ ಸಿಕ್ಕಾಪಡೆ ಡೌನ್ ಸಿಗುತ್ತೆ. ಅಲ್ಲೇ ನಾನು ನೂಟ್ಲು ಹೊಡೆದ್ಬಿಟ್ಬಿಟ್ರೆ ಗಾಡಿ ಎಷ್ಟು ಆಕ್ಸಿಡೆಂಟ್ ಆಗ್ತಾಗುತ್ತೆ ರೋಡಲ್ಲಿ ಡೈಲಿ. ಭಾಳ ನಿಧಾನಕೋಬೇಕು. ಇದು ಫುಲ್ಲು ಡೌನ್ ಬರುತ್ತೆ ಮುಂದೆ ನೋಡಿ, ಆ ಕಡೆಯಿಂದಂತೂ ಫುಲ್ ಅಪ್ ಸಿಗುತ್ತೆ ನೋಡಿ, ಎಷ್ಟು ನಿಧಾನಕ್ಕೆ ಗಾಡಿ ಬರ್ತಿದೆ. ಅದು ಈ ಕಡೆ ಒಂದು ಫುಲ್ಲು ಸ್ಪೀಡಾಗಿ ಹೋಗ್ತಾನೆ ಇರ್ತವೆ. ಇಲ್ಲಿಂದ ಬೆಳಗಾಂ ಇನ್ನೊಂದು 5 ಕಿಲೋಮೀಟ್ರ್ ಇರಬೇಕಷ್ಟೇ ಸಿಟಿ ಒಳಗೆ ಹೋಗೋಕ್ಕೆ ಎಕ್ಸಿಟ್ಟು. ಇಲ್ಲಿಂದ ಇನ್ನು ಕೊಲ್ಲಾಪುರ 100 ಕಿಲೋಮೀಟ್ರ್ ಇದೆ. ಮತ್ತೆ ಕೊಲ್ಲಾಪುರಿಂದ 25 ಕಿಲೋಮೀಟ್ರ್ ಮುಂದೆ ಹೋಗ್ಬೇಕು ನಾವು ಜೈಸಿಂಗ್ಪುರ ಅಂತ. ಸುಮಾರು ನನ್ನ ಪ್ರಕಾರ ಒಂದು 10:30 ಅಷ್ಟೊತ್ತಿಗೆ ಹೋಗ್ತೀವಿ, ಅದು 10:30 ಅಷ್ಟೊತ್ತಿಗೆ ರೀಚ್ ಆಗ್ತೀವಿ. ಯಾಕಂದರೆ ಅದು ಬಾರ್ಡ್ರಲ್ಲೆಲ್ಲ ಸ್ಟ್ಯಾಂಪ್ ಹಾಕ್ಸ್ಕೊಂಡು ಹೋಗಬೇಕು ಇಲ್ಲಿಗೆ, ಇದು ಹಂಗಾಗಿ ಲೇಟ್ ಆಗುತ್ತೆ. ಬನ್ನಿ ನೋಡೋಣ, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹೋಗೋಣ. ನೋಡಿ ಫ್ರೆಂಡ್ಸ್, ಇದು ಬೆಳಗಾಂ ಮುಗೀತು ಇಲ್ಲಿಗೆ. ಅಂದರೆ ನಾವು ಧಾರವಾಡ ಸಿಂಗಲ್ ರೋಡ್ ಮುಗಿದ್ಮೇಲೆ ಅಲ್ಲಿಂದ ಇಲ್ಲಿ ಮುಂದೆ ಬೋರ್ಡ್ ಕಾಣ್ತೈತೆ ಅಲ್ಲ, ಇಲ್ಲಿವರೆಗೂ ಒಂದು ಕಂಪ್ನಿದು ರೋಡು, ಅಂದರೆ ಒಂದು ಟೋಲ್ದು ಅದು ರೋಡು. ಇಲ್ಲಿ ಟೋಲ್ ರೋಡ್ ಎಂಡ್ ಮುಗೀತದೆ. ಇಲ್ಲಿಂದ ಮುಂದೆ 6 ಲೈನ್ ಕ್ಲೋಸ್ ಆಗಿಬಿಟ್ಟು 4 ಲೈನ್ ಬರುತ್ತೆ. ಅಂದರೆ ಆ ಕಡೆ 2 ಗಾಡಿ, ಈ ಕಡೆ 2 ಗಾಡಿ ಪಾಸ್ ಆಗೋಂಗೆ ಅಷ್ಟೇ. ಇಷ್ಟೊತ್ತವರೆಗೂ ಹಿಂದೆ ನಮ್ಗೆ ಆ ಕಡೆ 3 ಗಾಡಿ, ಈ ಕಡೆ 3 ಗಾಡಿ ಓಡಾಡಂಗಿತ್ತು. ಇನ್ಮೇಲೆ 2 ಗಾಡಿ ಅಷ್ಟೇ. ಈ ರೋಡಲ್ಲಿ ಸ್ವಲ್ಪ ಭಾಳ ಕಷ್ಟ, ಯಾಕಂದರೆ ಎರಡು ಈಗ ಓವರ್ ಲೋಡ್ ತುಂಬಿರೋ ಗಾಡಿಗಳು 2 ಗಾಡಿ ಅಕ್ಕಪಕ್ಕದಾಗ ಬಂದು ಬಂದರೆ ಹಿಂದೆ ಒಂದು 1/4 ಕಿಲೋಮೀಟ್ರ್ ಅಷ್ಟು ಜಾಮ್ ಆಗಿಬಿಡುತ್ತೆ. ಜಾಗ ಆಗಲ್ಲ, ಯಾಕಂದರೆ ಸಿಕ್ಕಾಬಿಟ್ಟೆ ಅಪ್ಪು ಡೌನು. ಇಷ್ಟೊತ್ತು ನೋಡಿದ್ದೆಲ್ಲ ಒಂದು ಘಾಟು, ಇವಾಗ ನೆಕ್ಸ್ಟ್ ಸ್ಟಾರ್ಟ್ ಆಗೋದು 2ನೇ ಘಾಟು ಡೌನು. ನೋಡಿ ಇಲ್ಲಿ ಮುಂದೆ ಅಲ್ಲೆಲ್ಲ ಕಾರ್ ನಿಂತಿದ್ದಾವಲ್ಲ, ನಾವು ಇಲ್ಲೆಲ್ಲ ಈರುಳ್ಳಿ ಲೋಡ್ ಮಾಡ್ತೀವಿ. ಯಾವಾಗ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಇಲ್ಲಿ ಲೆಫ್ಟ್ ರೋಡ್ ಹೋಗುತ್ತಲ್ಲ, ಆ ರೋಡಲ್ಲಿ 1-2 ಊರು ಇದ್ದಾವೆ, ಅಲ್ಲೆಲ್ಲ ಈರುಳ್ಳಿ ಲೋಡ್ ಮಾಡ್ತೀವಿ. ನೋಡಿ ಇದು ಬಂದು 4 ಲೈನ್ ಇದೆ ಇಲ್ಲೆಲ್ಲ. ಇನ್ನು ಇದು 4 ಲೈನ್ ಹೈವೇ ಆದರೂ ಕೂಡ ಅಲ್ಲಲ್ಲಿ 6 ಲೈನ್ ಮಾಡಿದ್ದಾರೆ. ಅಂದರೆ ಯಾವಾಗ ಘಾಟ್ ಸೆಕ್ಷನ್ ಬರುತ್ತಲ್ಲ, ಗುಡ್ಡ ಬೆಟ್ಟ ಎಲ್ಲ ಕೊರದು ಮಾಡೋಂಥದ್ದು, ಅಲ್ಲೆಲ್ಲ 6 ಲೈನ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಫ್ಯೂಚರ್ ಪ್ಲಾನಿಂಗು, ಮತ್ತೆ ಅಗಲ ಮಾಡೋದಿರಲ್ಲ ಅಂತ. ನೋಡಿ ಇಲ್ಲೆಲ್ಲ ಗುಡ್ಡ ಕೊರೆದ್ಬಿಟ್ಟು ಮಾಡಿರೋದ್ರಿಂದ 6 ಲೈನ್ ಆಗಿದೆ. ಮತ್ತೆ ಇಲ್ಲೆಲ್ಲ ಗುಡ್ಡ ಡೌನ್ ಮುಗಿದ್ಮೇಲೆ ಮತ್ತೆ 4 ಲೈನೇ ಆಗುತ್ತೆ. ನೋಡಿ ಅದೆಲ್ಲ ಕಲ್ಲು ಬಂದರೆ ಜೋರಾಗಿ ಬೀಳಬಾರ್ದು ಕೆಳಗಡೆ ಅಂತ ಎಲ್ಲ ಕಲ್ಲು ಜೋಡಿಸ್ಬಿಟ್ಟು ಅದ್ರ ಮೇಲೆ ಜಾಲರ ಹಾಕಿದ್ದಾರೆ. ಮೇಲ್ಗಡೆಯಿಂದ ಬರೋ ಕಲ್ಲುಗಳೆಲ್ಲ ಅಲ್ಲೇ ನಿಂತ್ಕೊಳ್ಳಿ ಆ ಜಾಲರದೊಳಗೆ ಅಂತ. ಬಟ್ ಹೆವಿ ಡೌನ್ ಇದೆ ಇದು, ಭಾಳ ಹುಷಾರಾಗಿ ಓಡಾಡಬೇಕು ಈ ಡೌನ್ಗಳಲ್ಲಿ. ಟರ್ನಿಂಗು ಹಂಗೆ ಇದೆ ನೋಡಿ, ಇಲ್ಲೆಲ್ಲ ರೈಟ್ ಸೈಡಲ್ಲೆಲ್ಲ
ತರ ಕಿತ್ತೋಗಿದೆಯಲ್ಲ, ಅಲ್ಲೆಲ್ಲ ಬಂದು ಗಾಡಿಗಳು ಕೂತ್ಕೊಂಡಿರೋದೇನೆ. ಇಲ್ಲಿ ಇನ್ನೊಂದೆರಡು ಹತ್ರ ಹಂಗೆ ಇದೆ, ನಮಗೂ ಮೊಬೈಲ್ ಇಟ್ಕೊಳಕ್ಕೆ ಭಯ ಆಗ್ತಿದೆ. ಮತ್ತು ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಪೂರ್ತಿ ನಿಪ್ಪಾಣಿ ಕಾಣುತ್ತೆ ಕೆಳಗಡೆ. ಇಲ್ಲೂ ಡೌನಲ್ಲಿರೋದು, ಇದು ಪೂರ್ತಿ ಅಪ್ಪಲ್ಲಿರೋದು ಇದು ಬೆಟ್ಟದಲ್ಲಿ. ನೋಡಿ ಗೈಸ್, ಹೊಸದು ಗಾಡಿ, ಇನ್ನು ಶೋರೂಮ್ ಟು ಶೋರೂಮ್ ಡೆಲಿವರಿ ಹೋಗ್ತಾ ಇರೋದು. ಅಂದರೆ ತಮಿಳ್ನಾಡಲ್ಲಿ ಹೊಸೂರಲ್ಲಿ ರೆಡಿ ಆಗುತ್ತೆ ಇದೆಲ್ಲ. ಔಟ್ ಆಫ್ ಸ್ಟೇಟ್ ಹೋಗೋದು ನೋಡಿ, ಬಂದು ಹೊಸ ಗಾಡಿ ಇನ್ನು ಪಲ್ಟಿ ಮಾಡಿದ್ದಾನೆ ಡ್ರೈವರು. ಏನು ಕಂಗೆ ನಿದ್ದೆಗಣ್ಣಲ್ಲಿ ಗಾಡಿ ಓಡಿಸ್ತಾರೆ ನಮಗಂತೂ ಗೊತ್ತಲ್ಲ. ನಾವಂತೂ ಏನೇ ಮಾಲ್ ತುಂಬಿರಲಿ, ಕಚ್ಚಾ ಮಾಲ್ ತುಂಬಿರಲಿ, ನಿದ್ದೆಗಂತೂ ಗಾಡಿನೇ ಓಡಿಸಲ್ಲ. ನೋಡಿ ಇಲ್ಲಿ ನೋಡಿ, ರೈಟ್ ಸೈಡಲ್ಲಿ ಹೂವಿನ ಗಿಡಗಳು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಪೇಪರ್ ನಾವು, ಸಖತ್ತ ಕಾಣುತ್ತೆ ಆ ಥರ ಇದ್ದರೆ. ನಾವಿವಾಗ ಆಲ್ರೆಡಿ ಕರ್ನಾಟಕ ಬಾರ್ಡ್ರ್ ಎಲ್ಲ ಪಾಸ್ ಮಾಡಿ ಮಹಾರಾಷ್ಟ್ರಕ್ಕೆ ಬಂದಿದ್ದೀವಿ. ಅಲ್ಲೆಲ್ಲೂ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅಲ್ಲಿ ನನಗೆ ಸ್ವಲ್ಪ ಪ್ರಾಬ್ಲಮ್. ಯಾಕಂದರೆ ಇದ್ಲು ತುಂಬಿರೋದ್ರಿಂದ ಒಂದು ಸೀಲ್ ಹಾಕ್ಸ್ಕೊಂಬರ್ಬೇಕಿತ್ತು, ನಾನು ಮರೆತುಬಿಟ್ಟು ಮುಂದೆ ಬಂದುಬಿಟ್ಟಿದ್ದೀನಿ. ಹಂಗಾಗಿ ಅವರು ಮತ್ತೆ ಫೋನ್ ಮಾಡಿ ಬ್ಯಾಕ್ ಸೈಡ್ ಹೋಗಿ ಹಾಕ್ಸ್ಕೊಂಬ ಅಂದರು, 10 ಕಿಲೋಮೀಟರ್ ಆಗುತ್ತೆ ಅಂದಿದ್ದಕ್ಕೆ ಬೇಡ ಹಂಗೆ ಬಂದುಬಿಡು, ಏನಾಗಲ್ಲ, ಯಾರು ನೆಡಿದ್ರೆ ನೋಡ್ಕೊಳ್ಳೋಣ, ಯಾರು ಹಿಡಿಯಲ್ಲ 100%, ಯಾರು ನೆಡಿದ್ರೆ ನೋಡಿದ್ರೆ ಆಯಿತು ಅಂತ ಹೇಳಿದ್ರು. ಹಂಗಾಗಿ ಬಾರ್ಡ್ರ್ ಪಾಸ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಸ್ವಲ್ಪ ಎದುರ್ಕೊಂಡು ಎದುರ್ಕೊಂಡೆ ಬಂದೆ ಬಾರ್ಡ್ರಲ್ಲಿ, ಯಾರು ನೋಡ್ದಂಗಿರಲಿ ಅಂತ. ಹಂಗಾಗಿ ಜಾಸ್ತಿ ವೀಡಿಯೋ ಬಾರ್ಡ್ರಲ್ಲಿ ಏನು ಮಾಡೋಕ್ಕೆ ಹೋಗಿಲ್ಲ, ಡೈರೆಕ್ಟಾಗಿ ಮಹಾರಾಷ್ಟ್ರ ಎಂಟ್ರಿ ಆಗಿದ್ದೀನಿ ಆಲ್ರೆಡಿ. ನೋಡಿ ಇಲ್ಲಿಂದ ಇನ್ನೊಂದು 10 ಕಿಲೋಮೀಟರ್ ಇರಬೇಕು ಅಷ್ಟೇ ಕೊಲ್ಲಾಪುರ ನನ್ನ ಪ್ರಕಾರ. ನಾವು ಕೊಲ್ಲಾಪುರ ಬಿಟ್ಟು ಮುಂದೆ ಹೋಗಿ ಸ್ವಲ್ಪ ದೂರ ಒಂದು 3-4 ಕಿಲೋಮೀಟ್ರ್ ಮತ್ತೆ ರೈಟ್ ತೊಗೊಂಡು ಹೋಗ್ಬೇಕು ಜೈಸಿಂಗ್ಪುರ್ಗೆ. ಅಂದರೆ ಸಾಂಗ್ಲಿ ಹೋಗೋ ರೋಡಲ್ಲೇ ಸಿಗುತ್ತೆ ಜೈಸಿಂಗ್ಪುರು. ಅಲ್ಲಿ ಜೈಸಿಂಗ್ಪುರ್ ಖಾಲಿ ಮಾಡಿದ್ರೆ ಅಲ್ಲಿಂದ ಜಸ್ಟ್ ಒಂದು 4-5 ಕಿಲೋಮೀಟರ್ ಅಷ್ಟೇ ಸಾಂಗ್ಲಿ ಆಗೋದು. ನಮ್ಮ ಲೋಡಿಂಗ್ ಮಾಡೋ ಆಫೀಸು ಅಲ್ಲಿ ಆ ಕಡೆಯಿಂದ, ಆಫೀಸ್ ಹತ್ರ ಹೋದರೆ ಏನಾದರೂ ಲೋಡ್ ಪಕ್ಕ ಸಿಗುತ್ತೆ. ನಾನಂತೂ ಇವಾಗಲೇ ಫೋನ್ ಮಾಡಿ ಹೇಳಿದ್ದೆ ಅವ್ರಿಗೆ ಒಂದ್ಸಾರಿ, ಅವ್ರು ಸರಿ ಆಯಿತು ಬನ್ನಿ ಅಂತ ಹೇಳಿದ್ರು. ಇಲ್ಲೆಲ್ಲ ನೋಡಿ, ಗುಡ್ಡ ಎಲ್ಲ ಕೊರೆದ್ಬಿಟ್ಟು ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಅಂದರೆ ಸಖತ್ತಾಗಿ ಮಾಡಿದ್ದಾರೆ. ನೋಡಿ ಇಲ್ಲಿ ಲೆಫ್ಟ್ ಸೈಡ್ ಇದು ಹೋಗ್ತಾ ಇದೆಯಲ್ಲ ಗಾಡಿಗಳು, ಇದೇ ಕೊಲ್ಲಾಪುರ ಸಿಟಿ ಎಂಟ್ರೆನ್ಸ್ ಆಗೋದು. ಮೇಲ್ಗಡೆ ಬ್ರಿಡ್ಜು ಆ ಕಡೆಯಿಂದ ಬರ್ತಾ ಬೆಂಗಳೂರು ಕಡೆ ಹೋಗೋದು, ನಾವು ಡೌನ್ ಇಳಿದು ಹೋಗಬೇಕು. ಈಗ ಕೊಲ್ಲಾಪುರ ಬೈಪಾಸಲ್ಲಿ ಹೋಗ್ತಾ ಇದೀವಿ ಆಲ್ರೆಡಿ ನಾವು. ಇನ್ನೇನಿನ್ನೊಂದು 7-8 ಕಿಲೋಮೀಟ್ರ್ ಹೋಗಿ, 7-8 ಇಲ್ಲ ಅನಿಸುತ್ತೆ, ಇನ್ನೊಂದು 5-6 ಕಿಲೋಮೀಟ್ರ್ ಹೋಗಿ ಅಲ್ಲಿ ರೈಟ್ ತೊಗೊಬೇಕು. ಅಲ್ಲಿ ರೈಟ್ ತೊಗೊಂಡ್ರೆ ಒಂದೇ ರೋಡು, ಇನ್ನೊಂದು 20-25 ಕಿಲೋಮೀಟ್ರ್ ಇದೆ ನಮ್ಮ ಅನ್ಲೋಡಿಂಗ್ ಪಾಯಿಂಟು. ಈಗ ಆಲ್ರೆಡಿ ಬಂದು 9:30 ಆಗಕ್ಕೆ ಬಂದಿದೆ, ಒಂದು 10:30 ಅಷ್ಟಕ್ಕೆ ಹೋಗ್ತೀವಿ 100%. ನೋಡೋಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಟ್ರೈ ಮಾಡೋಣ ಅಲ್ಲಿಗೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಸರ್ವಿಸ್ ರೋಡಿಗೆ ತೊಗೊಬೇಕು ಲೆಫ್ಟಿಗೆ. ಸರ್ವಿಸ್ ರೋಡಿಗೆ ತೊಗೊಂಡು ಮುಂದೆ ಹೋಗಿ ಬ್ರಿಡ್ಜ್ ಕಡೆ ರೈಟ್ ತೊಗೊಂಡು ಹೋಗಬೇಕು. ನೋಡಿ ಅಲ್ಲಿ ಗಾಡಿ ಹೋಗ್ತಾ ಇದೆಯಲ್ಲ ಲಾರಿ, ಅದೇ ಥರ ಹೋಗ್ಬೇಕು ನಾವು ಅಲ್ಲೇ ಬ್ರಿಡ್ಜ್ ಕೆಳಗೆ. ಇಲ್ಲಿ ರೈಟ್ ತೊಗೊಂಡ್ರೆ ಒಂದೇ ರೋಡು ನನ್ನ ಪ್ರಕಾರ, ಎಲ್ಲೂ ಟರ್ನಿಂಗ್ ಇಲ್ಲ, ಆರಾಮಾಗಿ ಹೋಗ್ಬೋದು. ನೋಡಿ ಇಲ್ಲಿ ದೊಡ್ಡ 14-wheel ಗಾಡಿ ಹೋಗ್ತಾ ಇದೆ, ಹೊಸ ಗಾಡಿ. ಇನ್ನು ಇಲ್ಲೇ ರೈಟ್ ತೊಗೊಬೇಕು. ಕಾರವರಂತೂ ಮೇಲ್ ಮೇಲೆ ಬರ್ತಾರೆ. ಬೈಕ್ ಅವರಂತೂ ಇಲ್ಲಿ ಮಹಾರಾಷ್ಟ್ರದಲ್ಲಿ ಜನಗಳಿಗೆ ಬೈಕ್ ಓಡಿಸೋಕ್ಕೆ ಬರಲ್ಲ, ಯಾಕಂದರೆ ಎರಾ ಬಿರಿ ಮೇಲ್ ಮೇಲೆ ಬರ್ತಾ ಇರ್ತಾರೆ. ನಾವು ಭಾಳ ಹುಷಾರಾಗಿ ಹೋಗ್ಬೇಕು, ಯಾಕಂದರೆ ಲೆಫ್ಟ್ ಸೈಡ್ ಯಾರೂ ಕ್ಲೀನರ್ ಇಲ್ಲ ನನಗೆ ನೋಡೋಕ್ಕೆ. ನಾನೇ ನೋಡ್ಕೊಂಡು ನಾನೇ ಓಡಿಸೋದ್ರಿಂದ ಸ್ವಲ್ಪ ಹುಷಾರಾಗಿ ಹೋಗ್ಬೇಕಾಗುತ್ತೆ. ಇಲ್ಲಿಂದ ಒಂದೇ ರೋಡ್ ಹಿಡ್ಕೊಂಡು ಹೋದರೆ ಇದು ಸ್ವಲ್ಪ ಶಾರ್ಟ್ಕಟ್, ಇದು ಮುಂದೆ ಇನ್ನೊಂದು ರೋಡ್ ಬರುತ್ತೆ ಮೇನ್ ರೋಡು, ಇದು ಶಾರ್ಟ್ಕಟ್ಟು, ಒಂದು 3 ಕಿಲೋಮೀಟ್ರ್ ಕಮ್ಮಿ ಆಗುತ್ತೆ ಅಂತ ಹಿಂಗೆ ಹೋಗ್ತಾ ಇರೋದು. ಮೇನ್ ರೋಡಲ್ಲಿ ಹೋಗ್ಬೋದಂದ್ರೆ ಸ್ವಲ್ಪ ಮುಂದೆ ಹೋಗಿ ರೈಟ್ ತೊಗೊಂಡೋದ್ರೆ ಮೇನ್ ರೋಡಲ್ಲಿ ಹೋಗ್ತೀರ ಸೀದಾ. ಫ್ರೆಂಡ್ಸ್, ಫೈನಲಾಗಿ ಅನ್ಲೋಡಿಂಗ್ ಪಾಯಿಂಟಿಗೆ ರೀಚ್ ಮಾಡಿದ್ದೀನಿ. ನೋಡಿ ಇದೇ ಅನ್ಲೋಡಿಂಗ್ ಪಾಯಿಂಟು. ನೋಡಿ ಇಲ್ಲಿ ಇಲ್ಲೆಲ್ಲ ಇದ್ಲು ತುಂಬಿಟ್ಟಿದ್ದಾರೆ, ಹಿಂದೆ ಅನ್ಲೋಡ್ ಕೂಡ ಮಾಡ್ತಾ ಇದ್ದಾರೆ ಆಲ್ರೆಡಿ. ಎಲ್ಲ ಹಿಂಗೆ ರಾಶಿಗೆ ಹೋಯ್ತಾ ಇದ್ದಾರೆ ಚೀಲ ಅರ್ಧ. ಹಂಗಾಗಿ ಸ್ವಲ್ಪ ಲೇಟ್ ಆಗ್ಬೋದು, ಎಷ್ಟೊತ್ತಾಗುತ್ತೆ ಅನ್ನೋದು ಗೊತ್ತಿಲ್ಲ. ನೋಡಿ ಪಕ್ಕದಲ್ಲಂತೂ ಸೂಪರ್ ವ್ಯೂ ಇದೆ, ಒಂದು ದೊಡ್ಡದು ಹೊಂಡ, ಅಂದರೆ ಕಲ್ಲೆಲ್ಲ ಕೊರ್ಕೊಂಡಿದ್ದಾರೆ. ಅಂದರೆ ನಮ್ಮ ಸೈಡ್ ಇರುತ್ತಲ್ಲ ಬಂಡೆ ಆ ಥರ ತೊಗ್ಗಾಗಿರೋದ್ರಿಂದ ಅಲ್ಲಿ ಫುಲ್ಲು ನೀರು ನಿಂತ್ಕೊಂಬಿಟ್ಟಿದ್ದಾವೆ. ನೋಡಿ ಎಷ್ಟು ದೊಡ್ಡದಿದೆ ಅಂದರೆ ಅಲ್ಲಿಂದ ಇಲ್ಲಿವರೆಗೂ ಇದೆ, ಸುಮಾರು ದೂರ ಇದೆ, ಸುಮಾರು ದೊಡ್ಡ ಹೊಂಡ ಇದು. ನೋಡಿ ಫುಲ್ಲು ಗ್ರೀನ್ ಇದೆ ನೀರು, ಅಷ್ಟೇ ಫುಲ್ಲು ಗ್ರೀನ್ ಕಲರ್ ಆಗಿಬಿಟ್ಟಿದೆ. ನೋಡಿ
ಇನ್ನೂ ಎಷ್ಟೊತ್ತಾಗುತ್ತೋ ಖಾಲಿ ಮಾಡೋದು ಗೊತ್ತಿಲ್ಲ. ಮಾಡ್ತಾ ಇದ್ದಾರೆ ನೋಡಿ, ಪಾರ್ಟಿಗಳು ಜಗಳ ಮಾಡ್ತಾ ಇದ್ದಾರೆ ಅವರವರು. ಅಂದರೆ ಈ ಮಾಲು ಸರಿ ಇಲ್ವಂತೆ, ಎಲ್ಲ ಪೌಡ್ರ್ ಆಗ್ಬಿಟ್ಟೈತೆ ಅಂತ ಇಲ್ಲೇ ಪಾರ್ಟಿ ಅವ್ರಿಗೆ ಫೋನ್ ಮಾಡಿ ಜಗಳ ಮಾಡ್ತಿದ್ರು. ಅದಕ್ಕೆ ಇದನ್ನ ಬೇರೆ ಕಡೆ ಇಳಿಸ್ತಾ ಇದ್ದಾರೆ ಈ ಕಡೆ ಸೈಡಲ್ಲಿ ನೋಡಿ. ಈ ಕಡೆಗೆಲ್ಲ ಇಳಿಸಿದ್ದಾರೆ ಆಲ್ರೆಡಿ. ಫೈನಲ್ ಆಗಿ ಗಾಡಿನೂ ಖಾಲಿ ಆಗಿದೆ ಆಲ್ರೆಡಿ ನಮ್ಮದು. ಇನ್ನೇನು ಬಾಡಿಗೆ ಗಿಡಿಗೆ ಇಸ್ಕೊಂಡು ಇಲ್ಲಿಂದ ಬಿಡೋದಷ್ಟೇ. ಅಲ್ಲೇ ಒಂದು 10,000 ಅಡ್ವಾನ್ಸ್ ಇಸ್ಕೊಂಡಿದ್ದೆ, ನನ್ನ ಹತ್ರ ಅಮೌಂಟ್ ಇರಲಿಲ್ಲ, ಹಂಗಾಗಿ ಅಡ್ವಾನ್ಸ್ ಇಸ್ಕೊಂಡು ಬಂದಿದೆ. ಇನ್ನು ನೋಡಿ ಫ್ರೆಂಡ್ಸ್, ಇದು ಕೃಷ್ಣ ನದಿ. ನಾವು ಯಾವುದೇ ರೋಡಲ್ಲಿ ಹೋದರೂ ಕೃಷ್ಣ ನದಿ ಅಂತ ನಮ್ಗೆ ಹಗಲೆಲ್ಲ ಸಿಗುತ್ತೆ ನೋಡಿ. ಆ ಕಡೆ ಕಾಣ್ತಾ ಇರೋದು ರೈಲ್ವೆ ಬ್ರಿಡ್ಜು, ಈ ಕಡೆ ಕಾಣ್ತಾ ಇರೋದು ಹಿಂಗೆ ಹೋಗೋ ಬ್ರಿಡ್ಜು. ಇಲ್ಲಿ ನಾವು ಫುಲ್ ಲೈಟಲ್ಲಿರೋದು ನಮ್ಮ ಬ್ರಿಡ್ಜು, ಮುಂದೆ ಹೋಗ್ತಾರೆ ನಮ್ಮ ಬ್ರಿಡ್ಜು. ಇಲ್ಲೆಲ್ಲ ಮಳೆ ಬಂತು ಅಂದರೆ ಬ್ರಿಡ್ಜು ತುಂಬ ಅಷ್ಟು ನೀರು ಬರ್ತವೆ, ತುಂಬ ರೀತಿ ಇರ್ತದೆ ಬ್ರಿಡ್ಜು, ಅಷ್ಟು ನೀರು ಬರುತ್ತೆ ಒಂದೊಂದು ವರ್ಷಕ್ಕೊಂದು ಸಾರಿ ನೋಡಿ. ಗಿಡ ಮರಗಳೆಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ, ತಂಪಾಗಿದೆ ಪರವಾಗಿಲ್ಲ. ಬಟ್ ಬಿಸಿಲು ಅಷ್ಟೇ, ಹೆವಿ ಬಿಸಿಲಿದೆ. ಇಲ್ಲಿಂದ ಇನ್ನೊಂದು 5-6 ಕಿಲೋಮೀಟ್ರ್ ಇದೆ ಅಷ್ಟೇ ಫ್ಯಾಕ್ಟ್ರಿ ಬಂದು. ಇಲ್ಲಿಂದ ಸ್ವಲ್ಪ ಬೇಗ ಹೋಗಿ ಅಂದರೆ ಫ್ಯಾಕ್ಟ್ರಿ ಅಲ್ಲ ಟ್ರಾನ್ಸ್ಪೋರ್ಟ್ ಬಂದು. ಇನ್ನೂ ಲೋಡ್ ಐತೆ, ಬೇಗ ಬಾ ಅಂತ ಹೇಳಿದ್ರು ಫೋನ್ ಮಾಡಿದ್ದಕ್ಕೆ. ಫ್ಯಾಕ್ಟ್ರಿ ಹತ್ರ ಡೈರೆಕ್ಟಾಗಿ ಹೋಗೋ ಅಂದರು, ನಾನು ಇಲ್ಲ ಬರ್ತೀನಿ ತಡ್ರಿ ಆಫೀಸ್ ಹತ್ರ ಅಂದೆ. ಹೋಗೋ ರೋಡಲ್ಲೇ, ಹಾಗಾಗಿ ಆಫೀಸ್ ಹತ್ರ ಹೋಗಿ ಅಲ್ಲಿಂದ ಹೋಗೋಣ. ಸಾಂಗ್ಲಿ ಸಿಟಿ ವ್ಯೂ ತೋರಿಸ್ತೀನಿ ನೋಡಿ ನೆಕ್ಸ್ಟ್ ನಿಮಗೆ, ನೋಡಿ ಹಿಂಗಿರುತ್ತೆ ಅಂತ. ಇನ್ನೊಂದೇನು ಸಮಸ್ಯೆ ಅಂದರೆ ಇಲ್ಲಿ ಆ ಓವರ್ ಲೋಡ್ ತುಂಬ್ಕೊಂಡು ಹೋಗೋಕ್ಕಾಗಲ್ಲ, ಆರ್ ಟಿ ಒಗಳು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ. ಹಾಗಾಗಿ ನಾವು ನೈಟ್ ಹೊತ್ತು ಬಿಡಬೇಕು. ಎಷ್ಟೊತ್ತಿಗೆ ಲೋಡ್ ಆದರೂ ರಾತ್ರಿ 10 ಗಂಟೆ ಮೇಲೆ ಬಿಟ್ಟರೆ ಯಾವ ಆರ್ ಟಿ ಒನೂ ಇರೋಲ್ಲ. ಏನೋ ನಾನು ಇನ್ನು ಲೋಡ್ ಮಾಡ್ಕೊಂಬಿಟ್ಟು ಬೇಗ ಬಂದುಬಿಟ್ರೆ ಬಿಡೋಲ್ಲ ಆರ್ ಟಿ ಒಗಳು, ಫೈನ್ ಹಾಕ್ತಾರೆ. ಫೈನ್ ಇಲ್ಲಿ ಬರೀತಾರೆ ಅಂದರೆ ಸುಮಾರು ಒಂದು ಗಾಡಿ ಸಿಕ್ಕರೆ 50,000 ಫೈನ್ ಬರೀತಾರೆ ನೋಡಿ. ಇಲ್ಲಿ ರೈಟ್ ಸೈಡಲ್ಲಿ ಕಾಣ್ತಾ ಇತ್ತಲ್ಲ, ಅದೇ ಬೈಪಾಸ್ ರೋಡ್, ಅದು ಇವಾಗ ಹೊಸ್ದಾಗಿ ಮಾಡಿರೋದು. ಅದು ಅಂದರೆ ಇಲ್ಲಿಂದ ಸೊಲ್ಲಾಪುರ, ಅದು ಕೊಲ್ಲಾಪುರ ಟು ಸೊಲ್ಲಾಪುರ ಹೈವೇ, ಅದು ಸಾಂಗ್ಲಿಯಿಂದ ಸೊಲ್ಲಾಪುರವರೆಗೂ 4-lane ಹೈವೇ ಮಾಡಿದ್ದಾರೆ 200 ಕಿಲೋಮೀಟ್ರು. ಫ್ರೆಂಡ್ಸ್, ಆಫೀಸಲ್ಲಿ ಹೋಗಿ ಕುತ್ಕೊಂಡಿದ್ದೆ ಸ್ವಲ್ಪ ಹೊತ್ತು. ಫೈನಲಾಗಿ ನಮ್ಮ ಗಾಡಿ ಲೋಡ್ ಕೂಡ ಬಂದಿದ್ದೀವಿ, ಆಲ್ರೆಡಿ ಫ್ಯಾಕ್ಟ್ರಿ ಹತ್ರ ಇದ್ದೀವಿ. ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಮೊಬೈಲ್ ಚಾರ್ಜ್ ಇರಲಿಲ್ಲ, ಹಂಗಾಗಿ ಏನು ಮಾಡಲಿಲ್ಲ. ಆಫೀಸ್ ಹತ್ರ ಹೋಗಿ ಲೋಡಿಂಗ್ ಸ್ಲಿಪ್ ಬರೆಸ್ಕೊಂಡು
ಲೋಡಿಂಗ್ ಕನ್ಫರ್ಮ್ ಮಾಡ್ಕೊಂಡು ಅಲ್ಲೊಂದು 2 ಅವರ್ ಅಲ್ಲೇ ಇದ್ದು ಇವಾಗ ಬಂದಿರೋದು. ಇವೆಲ್ಲ ಗಾಡಿಗಳು ಲೋಡ್ಗೆ ಬಂದಿರೋದು. ಇವೆಲ್ಲ ಗಾಡಿ ಲೋಡ್ ಆದಮೇಲೆ ನಮ್ಮ ಗಾಡಿನೂ ಲೋಡ್ ಆಗುತ್ತೆ. ಈಗ ಲೋಡ್ ಬಂದು ಪಾವುಗಡ ಮಾಡ್ತಾ ಇರೋದು, ಈ ಸಾಂಗ್ಲಿ ಟು ಪಾವುಗಡ ಸ್ಟೀಲ್ ಲೋಡ್ ಆಗುತ್ತೆ ಇದೇ ಥರ ಗಾಡೀಲಿ. ನೋಡಿ ಫ್ರೆಂಡ್ಸ್, ಒಳಗಡೆ ಬಂದಾಯಿತು. ಇವಾಗ ಗಾಡಿ ನಮ್ಮದು ಲೋಡಿಂಗ್ ಪಾಯಿಂಟ್ಗೆ ಹಾಕಿದ್ದಾರೆ. ಆಲ್ರೆಡಿ 5 ಗಂಟೆ ಆಗಿದೆ ಟೈಮ್. ಇವಾಗ ನೋಡಿ ಲೋಡ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಬೇರೆ ಗಾಡಿಗಳು, ನಮ್ಮದು ಹಿಂದೆಗಡೆ ಲೋಡ್ ಮಾಡ್ತಾ ಇದ್ದಾರೆ. ಅದೇ ಸ್ಟೀಲೇ ಲೋಡ್ ಆಗೋದು. ಅವರು ಎಷ್ಟನ್ನು ತುಂಬ್ತೀಯ ಅಂತ ಅವರೇ ಕೇಳಿದ್ರು. ನಾನು 15 ಟನ್ ತುಂಬಿ ಅಂತ ಹೇಳಿದ್ದೀನಿ. ನೋಡೋಣ, 15 ಟನ್ ಅಂದರೆ ಅಲ್ಲಿ ನಮ್ಮ ಗಾಡಿ 10 ಟನ್ ಪಾಸಿಂಗ್, 8 ಟನ್ ಓವರ್ ಲೋಡ್ ಆಗುತ್ತೆ. RT1 ಹಿಡ್ದ ಅಂದರೆ ಒಂದು 70,000 ಫೈನ್ ಬರೀತಾನೆ. ಬಟ್ ಏನು ಮಾಡೋಕ್ಕಲ್ಲ, 10 ಟನ್ ತುಂಬ್ಕೊಂಡೋದ್ರೆ ಬಾಡಿಗೆ ಅವ್ರು ಕೊಟ್ಟಾಗಲ್ಲ. ಹಂಗಾಗಿ 15 ಟನ್ ತುಂಬ್ಕೊಂಡು ಹೋಗ್ಬೇಕು. ವರ್ಕೌಟ್ ಆಗಬೇಕು ಅಂದರೆ ನಮ್ಮ ಗಾಡಿಲೇನು 15 ಟನ್ ಆರಾಮಾಗಿ ತುಂಬ್ಕೊಂಡು ಹೋಗ್ಬೋದು. ಹಂಗಾಗಿ ನೋಡಿ ಫ್ರೆಂಡ್ಸ್, ಇನ್ನೂ ಲೋಡ್ ಮಾಡ್ತಾನೆ ಇದ್ದಾರೆ. ಟೈಮ್ ಆಗಲೇ 6:30 ಬಂದಿದೆ. ಇನ್ನೊಂದು ಸ್ವಲ್ಪ ಇತ್ತು ಅಂದರೆ ಒಂದು ಸರಿ ಕಾಟ ಮಾಡಿಸಿದ್ದಾಯ್ತು ಆಲ್ರೆಡಿ. ಇನ್ನೊಂದು 400 ಕೆಜಿ ಕಮ್ಮಿ ಬಂದಿತ್ತು. ಹಂಗಾಗಿ ಇನ್ನೊಂದು ಸರಿ ಲೋಡ್ ಮಾಡ್ತಾಯಿದ್ದಾರೆ. ಇನ್ನೇನು ಆಗೋಗುತ್ತೆ, ಬಿಲ್ಲು ರೆಡಿ ಇರುತ್ತೆ. ಪಟ್ ಅಂತ ಕೊಡ್ತಾರೆ, ಪಟ್ ಅಂತ ಬಿಡೋದೆ. ಅವ್ರು ಎಷ್ಟೊತ್ತಿಗೆ ಬಿಲ್ ಕೊಟ್ಟರು ನಾವು ಬಿಡೋದೆ 10 ಗಂಟೆ ಮೇಲೆ. ಹಂಗಾಗಿ ನೋ ಟೆನ್ಷನ್ನು. ನೋಡಿ ಆ ಕಡೆ ಒಂದು ಗಾಡಿ ಲೋಡ್ ಆಗ್ತಿದೆ ಅಷ್ಟೇ, 2 ಗಾಡಿ ಇರೋದು. ಎಲ್ಲ ಗಾಡಿ ಹೋಗ್ಬಿಟ್ವು ಅಲ್ಲೇ ಲೋಡ್ ಮಾಡಿಕೊಂಡು. ಫೈನಲ್ ಆಗಿ ಬಿಲ್ ಕೊಟ್ಟರು ಕೈಗೆ ರಾತ್ರಿ. ಅವರು ಬಿಲ್ ಕೊಡೋದೇ 9:30 ಆಗಿದೆ. 9:30 ಆಗಿದೆ ಇವಾಗ, ಕರೆಕ್ಟಾಗಿ ಎಕ್ಸಾಕ್ಟಾಗಿ ಟೈಮು. ಬನ್ನಿ, ನಮ್ಮ ಗಾಡಿಗೆ ಇನ್ನೊಂದು ಬೆನಿಫಿಟ್ ಏನಂದರೆ ಡೋರ್ ತೆಗೆದ ತಕ್ಷಣ ಟಾಪ್ ಲೈಟ್ ಹೋಗಿ ಆನ್ ಆಗಿಬಿಡುತ್ತೆ, ಕಾರಲ್ಲ ಆನ್ ಆದಂಗೆ. ಹಂಗಾಗಿ ಪ್ರಾಬ್ಲಮ್ ಏನಿರಲ್ಲ. ನೋಡಿ ಡೋರ್ ಆದ ತಕ್ಷಣ ಕ್ಲೋಸ್ ಆಯಿತು. ಇವಾಗ ಇಲ್ಲಿಂದ ಬಿಡಬೇಕು ಗೈಸ್. ಟೈಮ್ ಬಂದು 11 ಗಂಟೆ ಆಯಿತು. ಸಿಟಿ ಎಲ್ಲ ಪಾಸ್ ಮಾಡಿಕೊಂಡು, RTO ಎಲ್ಲೆಲ್ಲಿ ಇರ್ತಾನೋ ಅಲ್ಲೆಲ್ಲ ಪಾಸ್ ಮಾಡಿಕೊಂಡು ಆಲ್ರೆಡಿ ಹೊರಗಡೆ ಬಂದುಬಿಟ್ಟಿದ್ದೀನಿ. ಇಲ್ಲಿಂದ ಇನ್ನೂ ನಮಗೆ ಒಂದು 60-70 ಕಿಲೋಮೀಟ್ರ್ ಬರೀ ಸಿಂಗಲ್ ರೋಡೇ ಸಿಗುತ್ತೆ ಹೋಗೋಕ್ಕೆ. ಈ ರೋಡಂತೂ ಭಾರಿ ಡೇಂಜರ್ ರೋಡು, ಭಾಳ ಹುಷಾರಾಗಿ ಹೋಗಬೇಕು. ಎರಡು ನೋಡಿ ಎಷ್ಟು ಚಿಕ್ಕ ರೋಡ್ ಐತೆ ಅಂದರೆ 2 ಗಾಡಿ ಪಾಸ್ ಆಗೋದು ಕೂಡ ಭಾಳ ಕಷ್ಟ ಐತೆ ಈ ರೋಡಲ್ಲಿ. ನೋಡಿ ಎಷ್ಟು ಚಿಕ್ಕ ರೋಡ್ ಐತೆ ಅಂದರೆ ಅಷ್ಟು ಚಿಕ್ಕ ರೋಡ್ ಐತೆ. ಇಲ್ಲಿಂದ ಸುಮಾರು ಒಂದು 80 ಕಿಲೋಮೀಟ್ರ್ ನಾವು ಸಿಂಗಲ್ ರೋಡಲ್ಲೇ ಹೋಗಬೇಕು. ಯಾಕಂದರೆ ಶಾರ್ಟ್ಕಟ್ ಬಾರ್ಡ್ರ್ ತಪ್ಸ್ಕೊಂಡು ಹೋಗ್ಬೇಕಂದ್ರೆ ಹಿಂಗೆ ಹೋಗ್ಬೇಕು ನಾವು. ಈಗ ನಮ್ಗೆ ನೆಕ್ಸ್ಟ್ ಸಿಗೋ ಊರುಗಳು ಚಿಕ್ಕೋಡಿ ಮೇಲೆ ಹೋಗೋದು, ಅಂದರೆ ಅಂಕ್ಲಿ ಚಿಕ್ಕೋಡಿ ಸಂಕೇಶ್ವರದಲ್ಲಿ ನಮ್ಗೆ NH4 ಸಿಗೋದು. ಅಲ್ಲಿವರೆಗೂ ಸಿಂಗಲ್ ರೋಡಲ್ಲೇ ಹೋಗಬೇಕು. ಟೋಟಲಾಗಿ 10 ಗಂಟೆ ಮೇಲಾದರೆ ಯಾರೂ RTO ಇರಲ್ಲ. ಹಂಗಾಗಿ ನಾನು 9:30 ಬಿಟ್ಬಿಟ್ಟೆ, ಬಟ್ ಯಾರೂ ಸಿಗಲಿಲ್ಲ ನನಗೂ. ಆರಾಮಾಗಿ ಬಂದೆ, ಏನು ಪ್ರಾಬ್ಲಮ್ ಏನು ಆಗಲಿಲ್ಲ. ಬಟ್ ಇಡಿದ್ರೆ ನಮ್ಮ ಕರ್ನಾಟಕ ಬಾರ್ಡರ್ ರೀಚ್ ಆಗಿಬಿಟ್ರೆ ಏನು ಟೆನ್ಷನ್ ಇರಲ್ಲ. ಅಲ್ಲಿಡಿದ್ರೆ ಅಂತೂ ಬಿಡೋದೇ ಇಲ್ಲ. ನೋಡೋಣ ಬನ್ನಿ ಏನೇನು ಕತೆ ಆಗುತ್ತೋ ಮುಂದೆ. ಬಂದು ಡೀಸೆಲ್ ಹಾಕ್ಸ್ಬೇಕು ಫಸ್ಟ್ ಇಲ್ಲಿ. ಫ್ರೆಂಡ್ಸ್, ಇಲ್ಲೇ ಗಾಡಿ ನಿಲ್ಲಿಸಿದ್ದೀನಿ ಡೀಸೆಲ್ ಹಾಕ್ಸೋಕ್ಕೆ. ಇದು ಬಂದು ಮಾಂಜ್ರಿ ಅಂತ ವಿಲೇಜು. ಇಲ್ಲಿ ಕೂಡ ನಾವು ಈರುಳ್ಳಿ ಲೋಡ್ ಮಾಡ್ತೀವಿ ವರ್ಷದಲ್ಲಿ 1-2 ತಿಂಗಳು. ನೋಡಿ ಫಿಲ್ಟರ್ ನೀರೆಲ್ಲ ಫ್ರೀ ಇಲ್ಲಿ, ಯಾರು ಬೇಕಾದ್ರೂ ನೀರು ಇಟ್ಕೊಂಡು ಹೋಗ್ಬೋದು. ಫ್ರೀ ನೀರು, ಪೆಟ್ರೋಲ್ ಬಂಕ್ ಅವ್ರು ಮಾಡಿಸಿರೋದು. ನೋಡಿ ನಮ್ಮ ಗಾಡಿಯಲ್ಲಿ ನಿಲ್ಲಿಸಿದ್ವಿ. ಇಲ್ಲೇ ಡೀಸೆಲ್ ಹಾಕಿ ಫುಲ್ ಟ್ಯಾಂಕ್ ಮಾಡಿಸ್ದೆ ಆಲ್ರೆಡಿ. 13,000 ಡೀಸೆಲ್ ಇಡಿಸ್ದು. ನೋಡಿ ಶುದ್ಧ ನೀರು, ಕುಡಿಯುವ ನೀರಿನ ಘಟಕ ಫುಲ್ ಫ್ರೀ ಇದು. ಯಾರು ಬೇಕಾದ್ರೂ ಬಂದು ಯಾವಾಗ ಬೇಕಾದ್ರೂ ನೀರು ಇಟ್ಕೊಂಡು ಹೋಗ್ಬೋದು. 24x7 ಓಪನ್ ಇರುತ್ತೆ. ಫ್ರೆಂಡ್ಸ್, ಈಗ ಚಿಕ್ಕೋಡಿ ಸಿಟಿ ಪಾಸ್ ಮಾಡಿ ಬಂದೆ ಇವಾಗ ತಾನೆ. ಇನ್ನು ಪಾಸ್ ಮಾಡಿ ಮುಂದೆ ಹೋಗ್ತಾ ಇದ್ದೀನಿ. ನನಗಂತೂ ಎವಿ ನಿದ್ದೆ ಬರ್ತಾಯಿದೆ, ಯಾಕಂದರೆ ನಿನ್ನೆ ನೈಟ್ ಪೂರ್ತಿ ಗಾಡಿ ಓಡಿಸಿದ್ದು. ಇವತ್ತು ನೈಟ್ ಅಂತೂ ಓಡಿಸೋಕ್ಕಂತೂ ಆಗೋದೇ ಇಲ್ಲ. ಹಂಗಾಗಿ ಇವಾಗ ಇಲ್ಲೇ ಎಲ್ಲ ನಾನು ರೆಸ್ಟ್ ಮಾಡಬೇಕು. ಮುಂದೆ ಒಂದು ಪೆಟ್ರೋಲ್ ಪಂಪ್ ಇದೆ ನಮ್ಮದು, ರೆಗ್ಯುಲರ್ ಪೆಟ್ರೋಲ್ ಪಂಪು. ಅಂದರೆ ನಾವು ಯಾವಾಗನ ಈ ರೋಡಲ್ಲಿ ನಿದ್ದೆ ಬಂತು ಅಂದರೆ ಅಲ್ಲೇ ಹಾಕೋ ಮಕ್ಕಳದು. ಅಲ್ಲಿ ಸೇಫ್ಟಿ ಇರುತ್ತೆ, ಫುಲ್ ಏನು ಪ್ರಾಬ್ಲಮ್ ಇರಲ್ಲ. ಹಂಗಾಗಿ ಎವಿ ನಿದ್ದೆ ಬರ್ತಾಯಿದೆ. ನಿದ್ದೆ ಎಷ್ಟು ಬರ್ತಾಯಿತ್ತು ಅಂದರೆ ನಂಗೆ ಹೇಳೋಕ್ಕೂ ಆಗ್ತಾಯಿಲ್ಲ. ನಿನ್ನೆ ನೈಟ್ ಪೂರ್ತಿ ನಿದ್ದೆಗೆಟ್ಟಿರೋದು, 1.5 ಅವರ್ ಮಲಗಿರೋದಷ್ಟೇ ನೈಟು. ಇವಾಗ ರಾತ್ರಿ ಆಲ್ರೆಡಿ 11:30 ಆಗೈತೆ. ಇನ್ನೂ ಎದ್ದಿರಬೇಕಂದ್ರೆ ಆಗಲ್ಲ. ಇಲ್ಲೇ ಮುಂದೆ ಪೆಟ್ರೋಲ್ ಬಂಕ್ ಇದೆ, ಅಲ್ಲಿ ಹೋಗ್ಬಿಟ್ಟು ಫಸ್ಟ್ ಸೈಡ್ಗೆ ಹಾಕೊಂಡು ಮಲ್ಕೊಬೇಕು. ನೋಡಿ ಬೈ. ಓಕೆ ಫ್ರೆಂಡ್ಸ್, ಬಾಯ್. ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಬೆಳಗ್ಗೆ ಹೊಸ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇಲ್ಲೇ ಪೆಟ್ರೋಲ್ ಬಂಕಲ್ಲಿ ಹೋಗಿ ಮಲಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಸ್ಟ್ ಅಂದರೆ ನಿನ್ನೆ ಮೊನ್ನೆ ಒಂದೇ ದಿನಕ್ಕೆ 100 ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ದಾರೆ ನಮ್ಮ ಚಾನಲ್ಗೆ. ಇನ್ನೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಒಂದು ವಿಡಿಯೋ ವೈರಲ್ ಕೂಡ ಆಗಿದೆ, 1.4K ಓಡಿದೆ. ಇನ್ನು ಹಿಂಗೆ ಎಲ್ಲ ವಿಡಿಯೋಗಳು ವೈರಲ್ ಆಗಲಿ, ಚೆನ್ನಾಗಿ ಓಡಲಿ. ನಿಮ್ಮ ಸಪೋರ್ಟ್ ಇದ್ದರೆ ಎಲ್ಲ ಆಗುತ್ತೆ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.